ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರ ಗ್ರಾಮದ ರಾಜ್ಯ ಮಟ್ಟದ ಕಾಯಕ ರತ್ನ ಪ್ರಶಸ್ತಿ ಪಡೆದ ಮಾಶಾಕ ಅಬ್ದುಲ್ಲಾ ತಾಲಿಕೋಟಿ ತಾವು ಬರೆದ ಪುಸ್ತಕವನ್ನು ನೀಡಿ ನಮ್ಮ ಜಿಲ್ಲಾ ಮಟ್ಟದ ಎನ್ಕೆಎಸ್ ಟಿವಿ ಫೋರ್ ವರದಿಗಾರ ಹಾಗೂ ಜಿಲ್ಲಾ ಮಟ್ಟದ ವರದಿಗಾರ ಶಿವರಾಠೋಳ ಅವರನ್ನ ಸನ್ಮಾನಿಸಿ ಗೌರವಿಸಿದ್ರು ಮಾಶಾಕ ಅಬ್ದುಲ್ಲಾ ತಾಲಿಕೋಟೆ ಖಾಸಗಿ ಕಂಪನಿ ಕಾರ್ಮಿಕರಾಗಿ ಕೆಲಸ ನಿರ್ವಹಿಸುತ್ತಿದ್ದು ಕೋಲಾರ ಜಿಲ್ಲೆಯ ನರಸಾಪುರ ಕೈಗಾರಿಕಾ ಘಟಕದಲ್ಲಿ ಕಾರ್ಮಿಕರಾಗಿ ಕೆಲಸವನ್ನು ಮಾಡುತ್ತಿದ್ದಾರೆ ಏನು ವೃತ್ತಿ ಜೊತೆಗೆ ಪ್ರವೃತ್ತಿ ಅನ್ನುವ ಹಾಗೆ ಐದನೇ ತರಗತಿಯಿಂದ ಸಣ್ಣ ಸಣ್ಣ ಹಾಗೊಂದು ಹೀಗೊಂದು ಕವನಗಳ ಬರವಣಿಗೆ ಆರಂಭ ಮಾಡಿ ಅನೇಕ ಸಾಹಿತ್ಯ ಸಮ್ಮೇಳನದ ಸ್ಮರಣ ಸಂಚಿಕೆಯಲ್ಲಿ ಕವನಗಳನ್ನು ಪ್ರಕಟ ಮಾಡಿದ್ದಾರೆ ಇನ್ನು ಅವರಿಗೆ ಕರ್ನಾಟಕ ಜ್ಞಾನರತ್ನ ಪ್ರಶಸ್ತಿ ಯುವ ಸಂಘದಿಂದ ಕೊಡಮಾಡುವ ರಾಜ್ಯ ಮಟ್ಟದ ಪ್ರಶಸ್ತಿ ಎರಡ್ ಸಾವಿರದ ಮೂರರಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ಕೋಲಾರ ಜಿಲ್ಲಾ ಘಟಕದ ಅನೇಕ ಸಾಹಿತ್ಯದ ಕವಿಗೋಷ್ಠಿಗಳಲ್ಲಿ ಕವನ ವಾಚನ ಮಾಡಿ ಸಾಕಷ್ಟು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ ಇನ್ನು ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತೊಂದರವರೆಗೆ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ಯಾದಗಿರಿ ಜಿಲ್ಲಾ ಘಟಕದ ಅಧ್ಯಕ್ಷ ಸ್ಥಾನವನ್ನು ಕೂಡ ಇವರು ಅಲಂಕರಿಸಿದ್ರು ಹೀಗೆ ಸಾಕಷ್ಟು ಸಾಧನೆ ಮಾಡಿರುವ ಇವರಿಗೆ ಸಾಕಷ್ಟು ಪ್ರಶಸ್ತಿಗಳು ಲಭಿಸಿದ್ದು ನಾಲ್ಕನೇ ಸ್ವತಂತ್ರ ಕೃತಿ ಸತ್ಯ ಸೂರ್ಯ ಕವನ ಸಂಕಲನ ಅಚ್ಚಿನಲ್ಲಿದೆ ಇನ್ನು ನಿಮ್ಮ ಆಶೀರ್ವಾದ ಹೀಗೆ ಇರಲಿ ನಿಮ್ಮ ಪ್ರೋತ್ಸಾಹ ಸದಾ ನನ್ನ ಮೇಲೆ ಇರಲಿ ಅಂತ ನಮ್ಮ ವರದಿಗಾರರೊಂದಿಗೆ ಮಾತನಾಡುವಾಗ ತಮ್ಮ ಮನದಾಳದ ಮಾತುಗಳನ್ನು ಅವರು ಹಂಚಿಕೊಂಡಿದ್ದಾರೆ ಇನ್ನು ಕಾಯಕರತ್ನ ಪ್ರಶಸ್ತಿಗೆ ಭಾಜನರಾದ ಮಾಶಕ ಅಬ್ದುಲ್ಲಾ ತಾಳಿಕೋಟೆ ಅವರಿಗೆ ಕೋಲಾರ ಜಿಲ್ಲೆಯ ಶಾಸಕ ಕೊತ್ತೂರು ಮಂಜುನಾಥ್ ಶುಭಾಶಯಗಳನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ನಮ್ಮೂರ ಶಾಸಕರು ಪತ್ರಿಕೆಯ ಪ್ರಧಾನ ಸಂಪಾದಕ ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್ ಟಿವಿ ಚಾನೆಲ್ ವರದಿಗಾರ ಶಿವ ರಾಠೋಡ್ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೆಂಕಟ ಕೃಷ್ಣ ಕಂಪನಿ ಆಡಳಿತ ಮಂಡಳಿ ಜಯಂತ್ ಶೆಟ್ಟಿ ಅಮಿತ್ ಡೂಗ್ರಾ ಶರಣಪ್ಪ ಗಬ್ಬೂರ ಈಶಾನ್ಯ ಪತ್ರಿಕೆ ಸಂಪಾದಕ ಖಾನ್ ಸಾಬ್ ಮೂಮಿನಾ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಸಂಯುಕ್ತ ಕರ್ನಾಟಕ ವರದಿಗಾರ ರಾಘವೇಂದ್ರ ಜಾಗಿರ್ದಾರ ಬೆಳಕು ಸಂಸ್ಥೆಯ ಸಂಸ್ಥಾಪಕ ಅಣ್ಣಪ್ಪ ಗೌಡ ಮೇಟಿ ಮತ್ತಿತರರು ಇದೇ ಸಂದರ್ಭದಲ್ಲಿ ಅವರನ್ನ ಅಭಿನಂದಿಸಿದ್ದಾರೆ ಶಿವ ರಾಠೋಡ ಎನ್ ಕೆಎಸ್ ಟಿವಿ ಫೋರ್ ಹುಣಸಗಿ